ಸಂತ್ರಸ್ತೆ ಕೊಟ್ಟ ರಹಸ್ಯ ಹೇಳಿಕೆ ಹೇಗೆ ಸೋರಿಕೆಯಾಯಿತು? ಪ್ರಜ್ವಲ್ ರೇವಣ್ಣ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಈಗ ಮಾಜಿ ಮುಖ್ಯಮಂತ್ರಿ ಎಚ್ ಡಿ ಕುಮಾರಸ್ವಾಮಿ ಮತ್ತೊಂದು ಸ್ಫೋಟಕ ಹೇಳಿಕೆ ಕೊಟ್ಟಿದ್ದಾರೆ. ರೇವಣ್ಣ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಈಗ ಮಾಜಿ ಮುಖ್ಯಮಂತ್ರಿ ಕಲಬುರಗಿಯಲ್ಲಿ ಮತ್ತೊಂದು ಸ್ಫೋಟಕ ಹೇಳಿಕೆ ಕೊಟ್ಟಿದ್ದಾರೆ. ಒಂದರ್ಥದ ಡಿ ಕೆ ಶಿವಕುಮಾರ್ ವಿರುದ್ಧ ಹರಿಹಾಯ್ದಿದ್ದಾರೆ. ಕತ್ತಿ ಮಸಿಯುವಂತಹ ಹೇಳಿಕೆ ಇದು. ಸಂತ್ರಸ್ತೆ ಕೊಟ್ಟ ರಹಸ್ಯ ಹೇಳಿಕೆ ಇದೆಯಲ್ಲ, ಅದು ಹೇಗೆ ಸೋರಿಕೆ ಆಯಿತು ಅಂತ ಕುಮಾರಸ್ವಾಮಿ ಈಗ ಪ್ರಶ್ನೆ ಮಾಡಿದ್ದಾರೆ. ಜಡ್ಜ್ ಮುಂದೆ ಅವರನ್ನು ಬಹಿರಂಗವಾಗಿ ಏನು ಕರೆದುಕೊಂಡು ಹೋಗಲಿಲ್ಲ, ಅವರನ್ನು ರಹಸ್ಯವಾಗಿ ಕರೆದುಕೊಂಡು ಹೋಗ್ತಾರೆ. ಅದು ಎಲ್ಲ ಸಂತ್ರಸ್ತೆಯರ ಕೇಸ್ ಅಥವಾ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಅವರನ್ನು ಬಹಿರಂಗವಾಗಿ ಎಲ್ಲೂ ಕರೆದುಕೊಂಡು ಹೋಗುವಂತಹ ಪದ್ಧತಿ ಇಲ್ಲ. ಎಲ್ಲರನ್ನೂ ಕೂಡ ರಹಸ್ಯವಾಗಿ ಕರೆದುಕೊಂಡು ಹೋಗ್ತಾರೆ. ಅಲ್ಲಿ ಜಡ್ಜ್ ಮುಂದೆ ಒಂದಷ್ಟು ರಹಸ್ಯವಾದಂತಹ ಹೇಳಿಕೆಯನ್ನು ಹೇಳಿಸಲಾಗುತ್ತೆ ಅಥವಾ ಅವರ ಹೇಳಿಕೆಯನ್ನು ಸಂಗ್ರಹಿಸಲಾಗುತ್ತೆ. ಆ ರಹಸ್ಯ ಹೇಳಿಕೆ ಸಂತ್ರಸ್ತೆಯ ಆ ಹೇಳಿಕೆ ಹೆಂಗೆ ಲೀಕ್ ಆಯಿತು ಅದನ್ನು ಇಟ್ಟುಕೊಂಡು ಈಗ ಡಿ ಕೆ ಶಿವಕುಮಾರ್ ಒಕ್ಕಲಿಗರ ನಾಯಕ ಆಗಲು ಹೊರಟಿದ್ದಾರೆ. ಇದು ಡಿ ಕೆ ಶಿವಕುಮಾರ್ ಅವರಿಗೆ ಒಂದು ಭ್ರಮೆ ಅಷ್ಟೇ, ಇದು ರಿಯಾಲಿಟಿಯಲ್ಲಿ ಅಲ್ಲ, ಅದೊಂದು ಭ್ರಮೆ ಅಷ್ಟೇ. ಅವರು ಭ್ರಮೆಯಲ್ಲಿದ್ದಾರೆ, ಒಕ್ಕಲಿಗರ ನಾಯಕ ಆಗಲು ಹೊರಟಿದ್ದಾರೆ ಡಿ ಕೆ ಶಿವಕುಮಾರ್. ಡಿ ಕೆ ಬರೀ ಭ್ರಮೆಯಲ್ಲಿದ್ದಾರೆ ಎಂದು ಹೆಚ್ ಡಿ ಕೆ ಕಲಬುರಗಿಯಲ್ಲಿ ವಾಗ್ದಾಳಿ ನಡೆಸಿದ್ದಾರೆ. ಆ ಮಹಾನಾಯಕನಿಗೆ ಜನ ಬುದ್ಧಿ ಕಲಿಸ್ತಾರೆ. ಇದು ಯಾವ ಆಧಾರದಲ್ಲಿ ಹೇಳಿದ್ರು ಅಂತ ಹೇಳಿದ್ರೆ, ಲೋಕಸಮರದಲ್ಲಿ ಎಲೆಕ್ಷನ್ನಲ್ಲಿ ಮತದಾರರು ಮತ ಕೊಡುವಂತಹದ್ದು ಯಾರಿಗೆ ಎನ್ನುವಂತಹದ್ದು ಜನರೇ ತೀರ್ಮಾನ ಮಾಡ್ತಾರೆ. ಯಾರು ನಮ್ಮ ನಾಯಕ ಎನ್ನುವಂತಹದ್ದು ಜನರ ತೀರ್ಮಾನಕ್ಕೆ ಬಿಟ್ಟಿರುವಂತಹದ್ದು. ಆ ಮಹಾನಾಯಕನಿಗೆ ಜನ ಬುದ್ಧಿ ಕಲಿಸ್ತಾರೆ. ಇದು ಪ್ರಜ್ವಲ್ ರೇವಣ್ಣ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಕಲಬುರಗಿಯಲ್ಲಿ ನಿನ್ನೆ ಮಾಜಿ ಸಿ ಎಂ ಕುಮಾರಸ್ವಾಮಿ ಹೇಳಿಕೆ ಕೊಟ್ಟಿರ್ತಕ್ಕಂತಹದ್ದು. ಸಂತ್ರಸ್ತೆ ಕೊಟ್ಟ ಆ ಹೇಳಿಕೆಯನ್ನು ಹೆಂಗ್ ಹೇಳಿದ್ರು ಎನ್ನುವಂತಹ ಪ್ರಶ್ನೆಯನ್ನ ಹಾಕ್ತಾ ಇರುವಂತಹದ್ದು. ಇದರಿಂದ ಈ ವಿಷಯವನ್ನು ಇಟ್ಟುಕೊಂಡು ಒಕ್ಕಲಿಗರ ನಾಯಕತ್ವ ಪಡೆಯೋದಿದೆಯಲ್ಲ, ಅದೆಲ್ಲ ಭ್ರಮೆ. ಈ ವಿಷಯಗಳನ್ನು ಇಟ್ಟುಕೊಂಡು ಯಾವುದೇ ಕಾರಣಕ್ಕೂ ಒಕ್ಕಲಿಗರ ನಾಯಕತ್ವ ಆಗಲಿ ನಾಯಕತ್ವದ ಹಿನ್ನೆಲೆಯೇ ಇಲ್ಲ ಅವರಿಗೆ, ಆ ಸಂಸ್ಕೃತಿ ಬಂದವರೇ ಅಲ್ಲ. ಅದರಿಂದ ನಾನು ಈ ಹೆಚ್ಚಿಗೆ ಮಾತಾಡಿದ್ರೆ, ನಿನ್ನೆ ದಿನ ನಾನು ರಾಯಚೂರಿನಲ್ಲಿ ನೇರವಾಗಿ ಎಲ್ಲ ವಿಷಯ ಪ್ರಸ್ತಾಪ ಮಾಡಿದ್ದೇನೆ. ಇಲ್ಲಿ ಪ್ರಶ್ನೆ ಇವತ್ತು ಅದು ಯಾವುದೋ ಒಂದು ಹೇಳಿಕೆ ನೋಡಿದೆ, ಯಾವುದೋ ಒಂದು ಹೆಣ್ಮಗಳ ಕೈನಲ್ಲಿ ಹೇಳಿಕೆ ಕೊಡಿಸಿದ್ದಾರೆ ಅಂತ ಹೇಳಿದರು. 2021 ಹೇಳಿಕೆ, 2021 ಹೇಳಿಕೆನ ಜಡ್ಜ್ ಮುಂದೆ ಕರ್ಕೊಂಡೋಗಿ ಹೇಳಿಸಿದ್ದೇವೆ. ಮತ್ತೆ ನಮ್ಮ ಮೇಲೆ ಯಾವುದೇ ರೀತಿ ಅನುಮಾನ ಬರಬಾರದು ಅಂತೇಳಿ ಗೃಹ ಸಚಿವರು ಹೇಳಿದ್ದಾರೆ. ಜಡ್ಜ್ ಮುಂದೆ ರಹಸ್ಯವಾಗಿ ಕರ್ಕೊಂಡೋಗಿ ಆ ಹೆಣ್ಮಗಳ ಕೈನಲ್ಲಿ ಹೇಳಿಕೆ ಕೊಡಿಸಿರೋದನ್ನ ಮಾಧ್ಯಮಗಳಿಗೆ ವಿಷಯ ಬಿಟ್ಟಿರೋರು ಯಾರು? ಈ ರೀತಿ ಮಾಧ್ಯಮಗಳ ಮುಂದೆ ಈ ರೀತಿ ಹೇಳಿಕೆಗಳನ್ನು ನೀವೇ ಬಿಡ್ತಕ್ಕಂಥ ಕೆಲಸ ಮಾಡಿದ್ರೆ ತನಿಖೆ ಎಲ್ಲಿಗೆ ಹೋಗ್ಬೋದು? ಇದು ಅವರಿಗೆ ತನಿಖೆ ಮಾಡ್ತಾ ಇರೋದು ಸಂತ್ರಸ್ತರಿಗೆ ನ್ಯಾಯ ಕೊಡಿಸ್ಬೇಕು ಅನ್ನೋದಕ್ಕಿಂತ ಹೆಚ್ಚಾಗಿ ಈ ತನಿಖೆ ಮುಖಾಂತರ ನಿಮ್ಮ SIT-ನೋ ಮಗದೊಂದು ಏನು ಉಪಯೋಗ ಮಾಡ್ಕೊಂಡು ಹೊರಟಿದ್ದೀರಿ, ನಿಮಗೆ ಪ್ರಚಾರ ಬೇಕಷ್ಟೆ. ಜಡ್ಜ್ ಮುಂದೆ ನೀವು ರಹಸ್ಯ ಕರ್ಕೊಂಡೋಗಿ ಹೇಳಿಕೆ ಕೊಡಿಸಿದ ಮೇಲೆ ಆ ಹೇಳಿಕೆಯನ್ನು ಇವತ್ತು ಮಾಧ್ಯಮದಲ್ಲಿ 2021 ಅಂತಕ್ಕಂಥ ಒಂದು ವಿಷಯ ಹೇಳಿ ಇದೇನೋ ಗನ್ ಪಾಯಿಂಟು ಅದೇನೇನೋ ಹೇಳ್ಕೊಂಡು ಹೇಳಿಕೆ ಕೊಡಿಸಿದೀವಿ ಅಂತ ಹೇಳಿದಿರಲ್ಲ, ಈ ವಿಷಯ ಹೊರಗಡೆ ಯಾಕೆ ಬಂತು? ಜಡ್ಜ್ ಮುಂದೆ 4 ಗೋಡೆ ಮಧ್ಯದಲ್ಲಿ ಸೀಕ್ರೆಸಿ ಮೇಂಟೈನ್ ಮಾಡಬೇಕಾದಂಥ ಈ ರೀತಿಯ ಹೇಳಿಕೆಗಳು ಮಾಧ್ಯಮದ ಯಾಕೆ ಬಂದಿದೆ ಗೃಹ ಸಚಿವರೇ?
ಈ ರೀತಿಯ ಲೀಕ್ ಮಾಡ್ತಕ್ಕಂಥದ್ರ ಮುಖಾಂತರ ಈ ಒಂದು ತನಿಖೆನಲ್ಲಿ ಸತ್ಯಾಂಶ ಹೊರಗೆ ತರ್ತೀರಾ ನೀವು? ಎಸ್, ಈ ಬಗ್ಗೆ ಮತ್ತಷ್ಟು ಮಾಹಿತಿಯನ್ನು ಪಡೆಯೋಣ. ನಮ್ಮ ಪ್ರತಿನಿಧಿ ಭೀಮಪ್ಪ ಈಗ ಫೋನ್ ಸಂಪರ್ಕದಲ್ಲಿ. ಎಸ್ ಭೀಮಪ್ಪ, ಒಂದು ಕಡೆ ಸಂತ್ರಸ್ತೆ ಕೊಟ್ಟಿರುವಂತಹ ರಹಸ್ಯ ಹೇಳಿಕೆ ಏನಿದಾವೋ ಆ ರಹಸ್ಯ ಹೇಳಿಕೆಗೆ ಡಿ ಕೆ ಶಿವಕುಮಾರ್ ಪ್ರಸ್ತಾಪ ಮಾಡಿರತಕ್ಕಂತಹದ್ದು, ಈ ವಿಚಾರವಾಗಿ ಕುಮಾರಸ್ವಾಮಿ ಅವರು ಸಂತ್ರಸ್ತೆ ರಹಸ್ಯ ಹೇಳಿಕೆ ಹೆಂಗ್ ಲೀಕ್ ಆಯಿತು ಎನ್ನುವಂತಹ ಪ್ರಶ್ನೆಯನ್ನು ಮಾಡ್ತಾ ಇದ್ದಾರೆ. ಏನಿದೆ ಈ ಬಗ್ಗೆ ಹೆಚ್ಚಿನ ಡೀಟೇಲ್ಸ್ ಭೀಮಪ್ಪ? ಹೌದು ಸಾಹಿಲ್, ಏನಂದ್ರೆ ಇದು ಕಲಬುರಗಿಯಲ್ಲಿ ಸುದ್ದಿಗಾರರ ಜೊತೆ ಮಾತನಾಡಿದ ಮಾಜಿ ಸಿಎಂ ಎಚ್ ಡಿ ಕುಮಾರಸ್ವಾಮಿ ಅವರು ಡಿ ಕೆ ಶಿವಕುಮಾರ್ ವಿರುದ್ಧ ಹಾಗೂ ಮತ್ತೆ ಗೃಹ ಮಂತ್ರಿಗಳ ವಿರುದ್ಧ ಹರಿಯಾಗಿದ್ದಾರೆ ಅಂತಾನೆ ಹೇಳ್ಬೋದು. ಒಬ್ಬ ಮಹಿಳೆಯಿಂದ ಹೇಳಿಕೆ ಕೊಡಿಸಿದ್ದಾರೆ. 2021 ಹೇಳಿಕೆಯನ್ನು ಜಡ್ಜ್ ಮುಂದೆ ಹೇಳ್ತೇವೆ, ನಮ್ಮ ಮೇಲೆ ಯಾವುದೇ ರೀತಿಯ ಅನುಮಾನ ಬರಬಾರದು ಅಂತ ಗೃಹ ಸಚಿವರು ಹೇಳಿದ್ದಾರೆ. ಜಡ್ಜ್ ಮುಂದೆ ರಹಸ್ಯವಾಗಿ ಹೇಳಿಕೆ ಕೊಡಿಸಿದ್ದಾರೆ. ಮಾಧ್ಯಮಗಳಿಗೆ ವಿಷಯ ಕೊಟ್ಟವರು ಯಾರು ಎಂದು ಕೂಡ ಈ ಸಂದರ್ಭದಲ್ಲಿ ಅವರು ಪ್ರಶ್ನೆ ಮಾಡಿರ್ತಕ್ಕಂಥದ್ದು. ಮಾಧ್ಯಮಗಳ ಮುಂದೆ ನೀವೇ ಹೇಳಿಕೆ ಕೊಡಿಸುವ ಕೆಲಸ ಮಾಡಿದ್ರೆ ಮಾಧ್ಯಮಗಳ ಮುಂದೆ ಬಂದ್ರೆ ತನಿಖೆ ಎಲ್ಲಿಗೆ ಹೋಗ್ಬೋದು? ತನಿಖೆ ಅಂದ್ರೆ ಸಂತ್ರಸ್ತರಿಗೆ ನ್ಯಾಯ ಕೊಡಿಸೋ ಅನ್ನೋದಕ್ಕಿಂತ ಹೆಚ್ಚಾಗಿ ಈ ತನಿಖೆ ಮೂಲಕ SIT ಉಪಯೋಗ ಮಾಡಿಕೊಂಡು ಒಂಟಿರಿ. ಇದರಿಂದ ನಿಮಗೆ ಪ್ರಚಾರ ಮತ್ತು ಅದು ಏನೋ ಇನ್ನೊಂದು ಏನಂದ್ರೆ ಗನ್ ಪಾಯಿಂಟ್ ವಿಚಾರಕ್ಕೆ ಸಂಬಂಧಿಸಿದಂತೆ ಕೂಡ ಕುಮಾರಸ್ವಾಮಿ ಅವರು ಮಾತನಾಡಿರ್ತಕ್ಕಂಥದ್ದು. ಈ ವಿಷಯ ಹೊರಗಡೆ ಹೇಗ್ ಬಂತು? ಜಡ್ಜ್ ಮುಂದೆ 4 ಗೋಡೆಗಳ ಮಧ್ಯೆ ಸೀಕ್ರೆಸಿ ಮೇಂಟೈನ್ ಮಾಡಬೇಕು. ಅದನ್ನು ಬಿಟ್ಟು ಈ ರೀತಿ ಮಾಧ್ಯಮಗಳಿಗೆ ಕೊಟ್ಟವರು ಯಾರಂತ ಕೂಡ ಈ ಸಂದರ್ಭದಲ್ಲಿ ಗೃಹ ಸಚಿವರಿಗೆ ಸಿಎಂ ಅಂದ್ರೆ ಮಾಜಿ ಸಿಎಂ ಎಚ್ ಡಿ ಕುಮಾರಸ್ವಾಮಿ ಅವರು ಪ್ರಶ್ನೆ ಮಾಡಿರ್ತಕ್ಕಂಥದ್ದು ಸಾಹಿಲ್. ಎಸ್, ತಮ್ಮೆಲ್ಲ ಮಾಹಿತಿಗೆ ಧನ್ಯವಾದಗಳು ಭೀಮಪ್ಪ. ಒಟ್ಟಾರೆಯಾಗಿ ಇದು ಎಚ್ ಡಿ ಕುಮಾರಸ್ವಾಮಿ ಏನು ರಹಸ್ಯ ಹೇಳಿಕೆಗೆ ಸಂಬಂಧಪಟ್ಟ ಹಾಗೆ ಕುಮಾರಸ್ವಾಮಿ ಡಿ ಕೆ ಶಿವಕುಮಾರ್ ವಿರುದ್ಧ ವಾಗ್ದಾಳಿ ನಡೆಸಿರತಕ್ಕಂತಹದ್ದು, ಒಟ್ಟಾರೆಯಾಗಿ ಪ್ರಜ್ವಲ್ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಈಗ ಏನು ಮಾಜಿ ಮುಖ್ಯಮಂತ್ರಿ ಏನು ಸಂತ್ರಸ್ತೆ ಕೊಟ್ಟಿರುವಂತಹ ರಹಸ್ಯ ಹೇಳಿಕೆ ಏನಿದಾವೋ ಅದು ಹೇಗೆ ಈಗ ಮಾಧ್ಯಮದವರ ಮುಂದೆ ಗೃಹ ಸಚಿವರು ಅಥವಾ ಡಿ ಕೆ ಶಿವಕುಮಾರ್ ಪ್ರಸ್ತಾಪ ಮಾಡ್ತಾರೆ, ಈ ವಿಚಾರವಾಗಿ ಅಲ್ಲಿ ಕೌಂಟರ್ಗೆ ಎನ್ಕೌಂಟರ್ ಎನ್ನುವಂತಹ ಅರ್ಥದಲ್ಲಿ ವಾಗ್ವಾದಗಳು ನಡೀತಾ ಇದೆ. ಒಟ್ಟಾರೆಯಾಗಿ ಈಗ ಪ್ರಜ್ವಲ್ ಪ್ರಕರಣ ದಿನಕ್ಕೊಂದೊಂದು ತಿರುವನ್ನು ಪಡೆದುಕೊಳ್ತಾ ಇದೆ.